ಕನ್ನಡ ಜಿಲ್ಲಾದ್ಯಂತ ಉತ್ತಮ ಮಳೆಯಾಗುತ್ತಿದ್ದು ಹಲವು ಕಡೆ ಅನಾಹುತ ಸೃಷ್ಟಿ ಮಾಡಿದರೆ ಜಿಲ್ಲೆಯ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಕುಮಟಾ ಭಾಗದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಮಳೆಯ ನೀರು ಹರಿಬಂದು ಮನೆ ಹಾಗೂ ರಸ್ತೆಗಳು ಜಲಾವೃತವಾಗಿದೆ. ಇಲ್ಲಿನ ದಿನಕರ್ ನಾಯ್ಕ ಎಂಬುವವರ ಮನೆ ಹಾಗೂ ಶಾಮಿಯಾನ ವಸ್ತುಗಳು ನೀರಿನಲ್ಲಿ ಮುಳುಗಿ ಲಕ್ಷಾಂತರ ಹಾನಿಯಾಗಿದೆ. ಇನ್ನು ಯಲ್ಲಾಪುರ ಭಾಗದಲ್ಲಿ ಗಂಗಾವಳಿ ನದಿ ನೀರು ಉಕ್ಕಿ ಇಡಗುಂದಿ ಸೇತುವೆ ಜಲಾವೃತವಾಗಿದೆ. ಇದಲ್ಲದೆ ನದಿ ನೀರಿನ ಮಟ್ಟ ಹೆಚ್ಚಾದ್ದರಿಂದ ಯಲ್ಲಾಪುರದ ಶಿರ್ಲಿ ಫಾಲ್ಸ್, ಕನ್ನೂರ್ ಫಾಲ್ಸ್, ಕುಳಿಮಾಗೋಡು ಫಾಲ್ಸ್ಗಳಲ್ಲಿ ಪ್ರವಾಸಿಗರಿಗೆ ನಿರ್ಬಂಧವನ್ನು ಅರಣ್ಯ ಇಲಾಖೆ ವಿಧಿಸಿದ್ದು, ಹೆಚ್ಚಿನ ಮಳೆಯಾದಲ್ಲಿ ನದಿ ಪಾತ್ರದ ಗ್ರಾಮಗಳಿಗೆ ನೀರು ಆವರಿಸುವ ಆತಂಕ ಎದುರಾಗಿದೆ. ಮತ್ತು ಮಳೆ ಬರ್ತದಲ್ಲ, ಹಾಗೆ ಇಲ್ಲಿನ ಗ್ರೀನ್ ಕೇರ್ ಸಂಸ್ಥೆಯ ವತಿಯಿಂದ ಶಿರಸಿ ಹಾಗೂ ಯಲ್ಲಾಪುರ ತಾಲೂಕುಗಳಲ್ಲಿ ಯುವಕ ಯುವತಿಯರಿಗೆ ಪ್ರಾಜೆಕ್ಟ್ ಕೌಶಲ್ಯ ವಿಕಾಸ ಯೋಜನೆಯಡಿ ಉಚಿತ ಔದ್ಯೋಗಿಕ ಕೌಶಲ್ಯ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಗ್ರೀನ್ ಕೇರ್ ಅಧ್ಯಕ್ಷ ಡಾಕ್ಟರ್ ಶ್ಯಾಮ್ ಸುಂದರ್ ತಿಳಿಸಿದರು. ಅವರು ಗುರುವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಗ್ರೀನ್ ಕೇರ್ ಸಂಸ್ಥೆಯು 2021ರಿಂದ ಪ್ರಾರಂಭವಾಗಿ ಉತ್ತರ ಕನ್ನಡ, ಹಾವೇರಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಆರೋಗ್ಯ, ಶಿಕ್ಷಣ, ಪರಿಸರ ಸಂರಕ್ಷಣೆ, ವ್ಯಸನಮುಕ್ತ ಜಾಗೃತಿ ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಬಂದಿದೆ. ಕಳೆದ 4 ವರ್ಷಗಳಿಂದ ಈವರೆಗೆ ಸುಮಾರು 35ಕ್ಕೂ ಹೆಚ್ಚು ಆರೋಗ್ಯ ಜಾಗೃತಿ ಹಾಗೂ ತಪಾಸಣೆ ಶಿಬಿರಗಳನ್ನು ಆಯೋಜಿಸಲಾಗಿದೆ. ರೋಟರಿ ಸಂಸ್ಥೆಯ ಸಹಯೋಗದಲ್ಲಿ 5ಕ್ಕೂ ಹೆಚ್ಚು ಉಚಿತ ಕಣ್ಣಿನ ಪೊರೆ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಹಮ್ಮಿಕೊಂಡು 650ಕ್ಕೂ ಹೆಚ್ಚು ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನೀಡಿ ಉಚಿತ ಕನ್ನಡಕವನ್ನು ವಿತರಿಸಲಾಗಿದೆ. 25ಕ್ಕೂ ಹೆಚ್ಚಿನ ಶಾಲೆಗಳಿಗೆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಗಳನ್ನು ವಿತರಿಸಿ ಜಾಗೃತಿ ಮೂಡಿಸಲಾಗಿದೆ. ಹಿರಿಯ ನಾಗರಿಕರ ಆರೈಕೆಗಾಗಿ ವೃದ್ಧಾಶ್ರಮಗಳಲ್ಲಿ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಕೌಶಲ್ಯ ವಿಕಾಸ ಅಂತ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಈ ಕೌಶಲ್ಯ ವಿಕಾಸ ಅಂದ್ರೆ ಕೌಶಲ್ಯದ ಬಗ್ಗೆನೇ ಈ ಕಾರ್ಯಕ್ರಮ ನಡೆಸಿದೆ. ಈ ಯೋಜನೆ ಈಗ ನಾವು 4 ತರಹದ ಒಂದು ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದನೇದಾಗಿ ಅಕೌಂಟ್ ಅಸಿಸ್ಟೆಂಟ್ ಅಂತ, ಇದು ಬಿಕಾಮ್ ಆದ ಹುಡುಗರಿಗೆ. ಈಗ ಮೇನ್ ಆಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ತಿಂಗಳಿಗೆ ಒಂದ್ಸಲ ಎಲ್ಲರಿಗೂ ಆನ್ಲೈನ್ನಲ್ಲಿ ಇಂಟರ್ವ್ಯೂ ಮಾಡಿಸ್ತಾ ಇದ್ದೀವಿ. ಆನ್ಲೈನ್ ಇಂಟರ್ವ್ಯೂ ಅಂದರೆ ಇಲ್ಲಿ ಅವರಿಗೆ ಬೆಂಗಳೂರಿಗೆಲ್ಲ ಹೋಗಿ ಇಂಟರ್ವ್ಯೂ ಕೊಡ್ಲಿಕ್ಕಾಗಲ್ಲ, ಹಾಗಾಗಿ ನಾವು ಆನ್ಲೈನ್ ಇಂಟರ್ವ್ಯೂ ಸಹ ಮಾಡ್ಬೋದಂತೆ. ಅವ್ರು ಏನು ಹೇಳ್ತಾರೆ ಅಂದರೆ ಡಿಗ್ರಿ ಆದ ಹುಡುಗರು ತುಂಬ ಇದ್ದಾರೆ ಉತ್ತರ ಕನ್ನಡದಲ್ಲಿ, ಒಳ್ಳೆ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಇದ್ದಾರೆ, ಬಟ್ ಡಿಗ್ರಿ ಆಗಿರುತ್ತೆ, ಅದಕ್ಕೆ ಕೌಶಲ್ಯ ಇರಲ್ಲ. ಮೇನ್ ನಮಗೆ ಕೌಶಲ್ಯ ಇರುವಂಥ ಸ್ಟೂಡೆಂಟ್ಸ್ ಬೇಕು ಅಂತ ಅವರ ಒಂದು ಬೇಡಿಕೆ ಮೇಲೆ ನಾವು ಸಹ ಏನು ಮಾಡ್ತಾ ಇದ್ದೀವಿ ಅಂದರೆ ಈಗ ಅಕೌಂಟ್ ಅಸಿಸ್ಟೆಂಟ್ ಯಾರೇ ಡಿಪ್ಲೋಮ್ ಆದ ಹುಡುಗರು ಇರಲಿ, ಜಸ್ಟ್ ಪಾಸ್ ಆದರೂ ಸಾಕು, ಅವರಿಗೆ ನಾವು 45 ದಿನದ ಒಂದು ಕೋರ್ಸನ್ನು ಮಾಡ್ತಾ ಇದ್ದೀವಿ. ಇದು ಕಂಪ್ಲೀಟ್ಲಿ ನಾವು ಕೌಶಲ್ಯ ಅಭಿವೃದ್ಧಿ ಟ್ರೈನಿಂಗ್ ಅಂದರೆ ಅವರಿಗೆ ಕೆಲಸ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು ಇದರ ಬಗ್ಗೆ ನಾವು ನುರಿತ ಒಳ್ಳೆ ಒಳ್ಳೆ ಪ್ರೊಫೆಸರ್ಸನ್ನೆಲ್ಲ ಕರೆದು ನಾವು ಒಳ್ಳೆ ಒಂದು ಕ್ಲಾಸ್ ಮಾಡ್ತಾ ಇದ್ದೇವೆ. ಸಿರಿಸಿಯಲ್ಲೇ ನಮ್ಮ ಕ್ಲಾಸ್ ರೂಮು ಇದೆ.
ಇಲ್ಲಿ ನಾವು ಎರಡು ಕೋರ್ಸ್ ಅನ್ನು ಸಿನ್ಸಿಯರ್ ಮಾಡ್ತಾ ಇದ್ದೇವೆ. ಒಂದು ಆರೋಗ್ಯ ಸಹಾಯಕರು ಅಂತ, ಆರೋಗ್ಯ ಸಹಾಯಕರು ಅಂದ್ರೆ ಇವ್ರಿಗೆ ಎಸ್ ಎಲ್ ಸಿ ಆದರೂ ಸಾಕು. ಎಸ್ ಎಲ್ ಸಿ ಆದವರು ಯಾರು ಇರಬೇಕು, ಮೇಲ್ ಆರ್ ಫಿಮೇಲ್ ಯಾರು ಬೇಕಾದ್ರೆ ಬರ್ಬೋದು. ಅವರಿಗೆ ನಾವು ಒಂದು ಆಸ್ಪತ್ರೆಯಲ್ಲಿ ಹೋಗಿ ಕೆಲಸ ಮಾಡೋದು ಯಾವ್ದಾಗ, ಅದಕ್ಕೆ ಕೆಲವು ಸಿಸ್ಟಮೆಟಿಕ್ ಆದ ಕೆಲವು ನಿಯಮಗಳಿದೆ. ಈ ನಿಯಮಗಳು ಆಸ್ಪತ್ರೆಯಲ್ಲಿ ಯಾವ ಥರ ಕೆಲಸ ಮಾಡಬೇಕು ಇವ್ರಿಗೂ ನಾವು ಟ್ರೈನಿಂಗ್ಗಳನ್ನು ಅವರಿಗೆ ಪ್ರಾಕ್ಟಿಕಲ್ಗಳನ್ನು ಹಾಸ್ಪಿಟಲ್ಗಳಲ್ಲೇ ಕೊಡ್ತಾ ಇದ್ದೀವಿ. ಇಲ್ಲಿ ಫಿರ್ಸಿಯಲ್ಲಿರುವಂಥ ಹಾಸ್ಪಿಟಲ್ಗಳಲ್ಲಿ ಕೊಡ್ತೇವೆ. ಈ ಒಂದು ಟ್ರೈನಿಂಗ್ ಆದವರಿಗೆ ಅದೇ ಆಸ್ಪತ್ರೆಯಲ್ಲಿ ಕೆಲಸಕ್ಕೂ ತಗೊಳ್ತಾರೆ. ಅಂದರೆ ಯಾಕಂದರೆ ಫಸ್ಟ್ ಕೆಲವರು ಬಂದು ಕೆಲಸಕ್ಕೆ ಆಯಾ ಇರ್ಬೋದು, ಅಂದರೆ ಜನರಲ್ ನರ್ಸಿಂಗ್ ಅಂತ, ನಾವು ನರ್ಸಿಂಗ್ ಅಂತ ಅಲ್ಲ, ಇದು ಆರೋಗ್ಯ ಸಹಾಯಕರು. ಅಟ್ಲೀಸ್ಟ್ ಅವರಿಗೆ ಒಂದು ಬೆಡ್ ಮೇಕಿಂಗ್ ಹೇಗೆ, ಬ್ಯಾಂಡೇಜ್ ಡ್ರೆಸ್ಸಿಂಗ್ ಮಾಡೋದು ಯಾವ ಥರ, ಬಿ ಪಿ ಚೆಕಪ್ ಹೇಗೆ ಮಾಡೋದು, ಶುಗರ್ ಚೆಕಪ್ ಹೇಗೆ ಮಾಡೋದು, ಇದರ ಬಗ್ಗೆ ಎಲ್ಲ ಒಂದು ಟ್ರೈನಿಂಗ್ ಕೊಟ್ಟು 45 days ಕಂಪ್ಲೀಟ್ಲಿ, ಅಂದರೆ ಇವರಿಗೆ ಸಂಡೇನೂ ರಜೆ ಇರಲ್ಲ ಈ ಕೋರ್ಸಲ್ಲಿ. ಬೆಳಿಗ್ಗೆ ನಾವು 9 ಗಂಟೆ ಸ್ಟಾರ್ಟ್ ಆದರೆ 6 ಗಂಟೆ ವರೆಗೂ ಕೋರ್ಸ್, ಯಾಕಂದರೆ ಟೈಮ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಡ್ಯೂರೇಷನ್ 45 days ಇರೋದ್ರಿಂದ ಪ್ರತಿಯೊಬ್ಬರಿಗೆ ಕಂಪ್ಲೀಟ್ಲಿ ಉಚಿತ, ಒಂದು ವ್ಯಕ್ತಿಯಿಂದ ಒಂದು ರೂಪಾಯಿನೂ ತಗೊಳ್ಳಲ್ಲ. ಯಾವ ಕಾರಣ ಇದೆಲ್ಲರೂ ನಾವು ಸೇರಿ ಮಾಡುವಂಥ ಒಂದು ಕಾರ್ಯಕ್ರಮ. ಇದೇ ಥರ ನಾವು ಯಲ್ಲಾಪುರದಲ್ಲಿ 2 ಕೋರ್ಸನ್ನು ಮಾಡ್ತಾ ಇದ್ದೀವಿ. ಯಲ್ಲಾಪುರದಲ್ಲಿ ಒಂದು ಇದು ಯಾವುದು ಹೇಳಿ, ಬ್ಯೂಟಿಷಿಯನ್ ಕೋರ್ಸ್. ಅಂದರೆ ಪಾಪ ಮನೇಲಿ ಇರ್ತಾರೆ ಕೆಲವರಿಗೆ ಏನಾದರೂ ನಾವು ಕಲಿಬೇಕು ಅಂತ ಒಂದು ಇದಿರುತ್ತೆ, ಅಂಥವ್ರಿಗೆ ನಾವು ಬ್ಯೂಟಿಷಿಯನ್ ಕೋರ್ಸನ್ನು ಮಾಡ್ತೇವೆ. ಮತ್ತೊಂದು ಅವರಿಗೆ ಮೇನಾಗಿ ನಾವು ಹೊಲಿಗೆ ಫ್ಯಾಷನ್ ಡಿಸೈನಿಂಗ್ ಈ ಕೋರ್ಸನ್ನು ನಾವು ಮಾಡ್ತೇವೆ. ಇದೆಲ್ಲ 45 days ಕೋರ್ಸ್ಗಳಾಗಿರುತ್ತದೆ. ಈ 45 days ಕೋರ್ಸಲ್ಲಿ ಅವರಿಗೆ ಕಂಪ್ಲೀಟ್ ಆದಮೇಲೆ ಅದಕ್ಕೊಂದು ಸರ್ಟಿಫಿಕೇಟ್ ಕೊಡ್ತೇವೆ ನಮ್ಮ ಸಂಸ್ಥೆಯಿಂದ, ಒಂದು ಸರ್ಟಿಫಿಕೇಟ್ ಇಂಥ ಕೋರ್ಸ್ ಆಗಿದೆ ಅಂತ ಹೇಳಿ. ಕಾರ್ಯದರ್ಶಿ ಜಿತೇಂದ್ರ ಕುಮಾರ್ ತೋನ್ಸೈ ಮಾತನಾಡಿ, ಪ್ರಾಜೆಕ್ಟ್ ಕೌಶಲ್ಯ ಯೋಜನೆಯಡಿ ಜುಲೈ 3ನೇ ವಾರದಿಂದ ಶಿರಸಿಯಲ್ಲಿ ವಾಣಿಜ್ಯ ಪದವೀಧರರಿಗೆ ಅಕೌಂಟ್ ಅಸಿಸ್ಟೆಂಟ್ ವಲಯದಲ್ಲಿ 30 ದಿನಗಳ ತರಬೇತಿ, 10ನೇ ತರಗತಿ ಉತ್ತೀರ್ಣರಾದವರಿಗೆ ಆರೋಗ್ಯ ಸಹಾಯಕ ವಲಯದಲ್ಲಿ 45 ದಿನಗಳ ತರಬೇತಿ ಆಯೋಜಿಸಲಾಗಿದೆ. ಯಲ್ಲಾಪುರ ತಾಲೂಕಿನಲ್ಲಿ 10ನೇ ತರಗತಿ ಉತ್ತೀರ್ಣರಾದ ಯುವತಿಯರಿಗೆ 45 ದಿನಗಳ ಫ್ಯಾಷನ್ ಡಿಸೈನಿಂಗ್ ಹಾಗೂ ಬ್ಯೂಟಿಷಿಯನ್ ತರಬೇತಿಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪರಿಣಿತ ಸಂಪನ್ಮೂಲ ತರಬೇತುದಾರರನ್ನೊಳಗೊಂಡ ತಂಡದಿಂದ ಉಚಿತ ತರಬೇತಿ ನೀಡಲಾಗುತ್ತಿದ್ದು, ತರಬೇತಿಯಲ್ಲಿ ಔದ್ಯೋಗಿಕ ಕೌಶಲ್ಯದ ಜೊತೆ ಜೀವನ ಕೌಶಲ್ಯಾಭಿವೃದ್ಧಿಗೂ ಆದ್ಯತೆ ನೀಡಿ ಅಭ್ಯರ್ಥಿಗಳು ಸಮರ್ಥ ಉದ್ಯೋಗ ಹೊಂದುವಂತೆ ಪ್ರೇರಣೆ ನೀಡಲಾಗುತ್ತದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಗ್ರೀನ್ ಕೇರ್ ಸಂಸ್ಥೆಯ ಉಪಾಧ್ಯಕ್ಷೆ ರೋಹಿಣಿ, ಸದಸ್ಯರಾದ ಪ್ರಕಾಶ್ ಮೂಳೆ, ಉದಯ್ ನಾಯ್ಕ್, ಗಜಾನನ್ ಭಟ್, ಡಾಕ್ಟರ್ ಸಹನಾ ಮುಂತಾದವರು ಇದ್ದರು. ಎಲ್ಲ ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟನ್ನು ನಾವು ನಮ್ಮ ಏನು ಸ್ಯಾಲ್ರಿಲಿ ಒಂದು 10% ಇರ್ಬೋದು, 20% ಪ್ರತಿ ತಿಂಗಳು ನಾವು ತೆಗೆದು ಇಂಥ ಕಾರ್ಯಕ್ರಮಗಳನ್ನ ನಾವು ತೆಗೆದಿರ್ತಾ ಇದ್ದೀವಿ. ಸೊ ಎಲ್ಲೂ ನಾವು ಓಕೆ, ನಮಗೆ ಎಲ್ಲೋ ಲಕ್ಷಗಟ್ಟಲೆ ಫಂಡ್ಸ್ ಇದೆ ಆ ಥರದ್ದೇನೂ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಏನೇ ಆದರೂ ಸಣ್ಣ ಪ್ರಮಾಣದಲ್ಲಿ ಎಲ್ಲ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಸಣ್ಣ ಪ್ರಮಾಣ ಆದರೂ ಒಳ್ಳೆ ಜನರಿಗೆ ಒಳ್ಳೇದಾಗಬೇಕು ಅಂತ ನಮ್ಮದು ಉದ್ದೇಶ. ಸೊ ಇವತ್ತು ಕರೆದಿರುವಂಥ ಕಾರ್ಯಕ್ರಮಕ್ಕೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿಗಳನ್ನು.